ಓದಲು ಇಷ್ಟವಿಲ್ಲವೆಂದು ವಿದ್ಯಾರ್ಥಿ ಡೆತ್ ನೋಟ್ ಬರೆದು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಎಲ್ಪಾರಟ್ಟಿ ಗ್ರಾಮದಲ್ಲಿ ನಡೆದಿದೆ. ನಿಂಗಣ್ಣ ಚಿದಾನಂದ ನಾವಿ ಮೃತ ವಿದ್ಯಾರ್ಥಿ. ಈತ ಜಮಕಂಡಿಯ ಬಿಎಲ್ಡಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಮೂರು ದಿನಗಳ ಹಿಂದಷ್ಟೇ ಸ್ವಗ್ರಾಮವಾದ ಎಲ್ಪಾರಟ್ಟಿಗೆ ಆಗಮಿಸಿದ್ದನು. ನಿನ್ನೆ ತಡರಾತ್ರಿ ಮನೆಯ ಮುಂದೆ ಇರುವ ಚಾವಣಿಯಲ್ಲಿ ಆತ ಮಲಗಿಕೊಂಡಿದ್ದು ಬೆಳಗ್ಗೆ ಎದ್ದು ತಂದೆ ತಾಯಿ ನೋಡಿದಾಗ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವುದು ಕಂಡುಬಂದಿದೆ. ಇನ್ನು ಡೆತ್ ನೋಟ್ನಲ್ಲಿ ನನ್ನನ್ನು ಕ್ಷಮಿಸಿಬಿಡಿ, ನನಗೆ ಬಿಎಸ್ಸಿ ಓದಲು ಇಷ್ಟವಿಲ್ಲ, ಮನೆಯವರ ಒತ್ತಾಯಕ್ಕೆ ನಾನು ಬಿಎಸ್ಸಿ ಆಯ್ಕೆ ಮಾಡಿಕೊಂಡಿದ್ದೆ, ಆದರೆ ನನಗೆ ಸ್ಟಡಿ ಪ್ರೆಶರ್ ತುಂಬಾ ಆಗಿದ್ದು ಅದಕ್ಕೆ ನಾನು ಸಾಯುತ್ತಿದ್ದೇನೆ, ಸಾರಿ ಪಪ್ಪ ಸಾರಿ ಮಮ್ಮಿ ಎಂದು ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾನೆ. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಹಾರುಗೆರೆ ಪೊಲೀಸ್ ಠಾಣೆಯ ಪಿಎಸ್ಐ ರಾಘವೇಂದ್ರ ಕೋತಾ ಸಿಬ್ಬಂದಿಗಳ ಜೊತೆಗೆ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಬಳಿಕ ಆತ್ಮಹತ್ಯೆ ಮಾಡಿಕೊಂಡ ಯುವಕನ ತಂದೆ ತಾಯಿಗಳಿಂದ ಮಾಹಿತಿ ಪಡೆದು ಪಂಚನಾಮೆ ಮಾಡಲು ಹಾರೋಗೆರೆಯ ಸರ್ಕಾರಿ ಆಸ್ಪತ್ರೆಗೆ ಶವ ರವಾನಿಸಿದರು. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಹಾರೋಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವೀರಭದ್ರ ಕೋರೆ, ಕೆಟಿವಿ ನ್ಯೂಸ್, ಬೆಳಗಾವಿ. ಶಿರಾಗೇಟ್ ತುಮಕೂರು ನಗರ ಜಿಲ್ಲಾಧ್ಯಕ್ಷರಾದ ಆತಿಕ್ ಅಹಮದ್ ಎಚ್ ರವರ ಅನುಮತಿ ಮೇರೆಗೆ ಇಲಾಹಿ ಪಾಷಾ ಬಿನ್ ಅಮೀರ್ ಪಾಷಾ ಅವರನ್ನು ತುಮಕೂರು ನಗರ ಅಲ್ಪಸಂಖ್ಯಾತರ ವಿಭಾಗದ ಶಿರಾಗೇಟ್ ವಾರ್ಡ್ ನಂಬರ್ ಎರಡರ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಆಶಿಸುತ್ತೇನೆ ಎಂದು ತಿಳಿಸಲಾಯಿತು. ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ದಾಂತಗಳಿಗೆ ಬದ್ಧರಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಹಾಗೂ ಬಲವರ್ಧನೆಗೆ ಶ್ರಮಿಸಬೇಕೆಂದು ತಿಳಿಸಿದರು. ಬಳಿಕ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷರಾದ ಆತಿಕ್ ಅಹಮದ್ ಮಾತನಾಡಿ, ಪ್ರಜಾಪ್ರಭುತ್ವದಲ್ಲಿ ನಮಗೆ ಓಟು ಹಾಕಲು ಹಕ್ಕನ್ನು ಕಲ್ಪಿಸಿಕೊಟ್ಟಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರನ್ನು ಇಂದು ಅಂಬೇಡ್ಕರ್ ಪರಿನಿರ್ವಹಣಾ ದಿನದಂದು ಸ್ಮರಿಸುತ್ತಾ ನೀಡಿರುವ ಮಹತ್ವದ ಓಟಿನ ಹಕ್ಕನ್ನು 18 ವರ್ಷ ತುಂಬಿದ ಯುವಕರು ಮತ್ತು ಮಹಿಳೆಯರು ಕಡ್ಡಾಯವಾಗಿ ಓಟಿನ ಹಕ್ಕನ್ನು ಪಡೆಯಬೇಕು. ಅದೇ ರೀತಿ ಈಗಾಗಲೇ ಮತಪಟ್ಟಿ ಪರಿಶೀಲನಾ ಜಾಗೃತಿ ಹಮ್ಮಿಕೊಂಡಿದ್ದು ನಿಮ್ಮ ನಿಮ್ಮ ವಾರ್ಡಿನಲ್ಲಿ ಸ್ಕೂಲ್ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಮತದಾನ ಮಾಡಲು ಅರಿವು ಮತ್ತು ಮತದಾನ ಪಟ್ಟಿಯಲ್ಲಿ ಕೈಬಿಟ್ಟಿದ್ದರೆ ಮತ್ತು ಹೊಸದಾಗಿ ಸೇರ್ಪಡೆ ಮಾಡುವುದರ ಬಗ್ಗೆ ಜಾಗೃತಿ ಮೂಡಿಸಲಾಗುವುದು ಎಂದು ತಿಳಿಸಿದರು. ಏನಾದರೂ ಕಾಯಿಲೆ ಬಿದ್ರೆ ಏನ್ ಮಾಡ್ಬೇಕು, ದುಡ್ಡು ಕೊಟ್ಟೆ ಅಲ್ಲಿ ಹೋಗಿ ತೋರಿಸ್ಕೋಬೇಕು ಜಿಲ್ಲಾಸ್ಪತ್ರೆ. ಆ ಲೆವೆಲ್ ತಂದಿಟ್ಟರೆ ಅದು ಯಾವ್ದೇ ಕಾರಣಕ್ಕೂ ನಾವು ಮಾಡಕ್ ಬಿಡಲ್ಲ. ಬಹಳ ದಿವಸ ಎಲ್ಲ ಇನ್ನು 4 ತಿಂಗಳಲ್ಲಿ ಎಲೆಕ್ಷನ್ ಚುನಾವಣೆ ಇದೆ. ಈಗ ಆ ಚುನಾವಣೆ ಸಿದ್ಧರಾಗಿರಿ. ಸಿದ್ದರಾಮಯ್ಯ ಸಾಹೇಬ ಸರ್ಕಾರದಲ್ಲಿ ಏನ್ ಅನುದಾನ ಕೊಡ್ತಿದ್ರು ಮತ್ತೆ ಅದೇ ತರ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದ್ರೆ ಮತ್ತೆ ನಿಮ್ಗೆ ಅದೇ ತರ ಎಲ್ಲಾ ಸ್ಕೀಮ್ಗಳು ಜಾರಿ ಆಗುತ್ತೆ, ಮತ್ತೆ ನೆಮ್ಮದಿಯಾಗಿ ನಾವು ಬಾಳಬಹುದು ಅಂತ ಹೇಳಿ ನಾನು ಈ ವೇದಿಕೆ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ. ಅವ್ರು ಬಂದಿಲ್ಲ ಅಂದ್ರೆ ನೀವು ಬಿಡ್ಬೇಡಿ, ಯಾವ್ದೇ ಕಾರಣಕ್ಕೆ ಬಿಡಬಾರ್ದು. ಒಂದು ಓಟ್ ನಿಂದ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ತಿಳಿಸಿದ್ರೆ ನಾವು ಹೋರಾಟ ಮಾಡ್ತೀವೋ ಏನೋ. ಗಾಂಧೀಜಿ ಅವ್ರು ಏನ್ ಮಾಡಿದ್ರು ಈ ದೇಶಕ್ಕೆ ಸ್ವಾತಂತ್ರ್ಯ ತರಕ್ಕೆ ಏನ್ ಮಾಡಿದ್ರು, ಹೋರಾಟ ಮಾಡಿದ್ರು, ಸತ್ಯಾಗ್ರಹ ಮಾಡಿದ್ರು. ಹೋರಾಟ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿಲ್ವಾ ಅಂತ ಬ್ರಿಟಿಷ್ನವ್ರಿಗೆ ಓಡಿಸಿದೀವಪ್ಪ ಈ ಕಾಂಗ್ರೆಸ್ ಪಕ್ಷ. ಇದು ಯಾವ ಲೆಕ್ಕ ಇದು ಹೇಳಿ, ಕರೆಕ್ಟ್ ಆಗಿ ಹೇಳ್ತಾರೆ. ಸಿದ್ದೇಶ್ ಎನ್ ಎಸ್ ನೇಗಲಾಲ, ಕೆಟಿವಿ ನ್ಯೂಸ್, ತುಮಕೂರು.